ಬೇಲೂರು ತಾಲೂಕು ಠಾಣಾ ವ್ಯಾಪ್ತಿಯಲ್ಲಿ ಕಳುವಾಗಿದ್ದ ಚಿನ್ನಾಭರಣಗಳನ್ನ ಪೊಲೀಸರು ನಡೆಸಿದ ಮಿಂಚಿನ ಕಾರ್ಯಾಚರಣೆಯಲ್ಲಿ ಆಭರಣಗಳನ್ನ ವಶಪಡಿಸಿಕೊಂಡು ನಾಲ್ವರು ಆರೋಪಿಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಇನ್ನು ಈ ಸಂದರ್ಭದಲ್ಲಿ ಬೇಲೂರು ವೃತ್ತ ನಿರೀಕ್ಷಕ ಲೋಕೇಶ್ ಮಾತನಾಡಿ, ತಾಲೂಕಿನ ಠಾಣಾ ವ್ಯಾಪ್ತಿಯಲ್ಲಿ 8/12/2018 ಹುಲಿಕಲ್ಲು ವೀರಭದ್ರೇಶ್ವರ ಸ್ವಾಮಿಯ ಜಾತ್ರಾ ಮಹೋತ್ಸವದ ಸಂದರ್ಭದಲ್ಲಿ ಸುಶೀಲಮ್ಮನವರ 40 ಗ್ರಾಂ ಚಿನ್ನಾಭರಣವನ್ನು ಕಳವು ಮಾಡಿದ ಹಿನ್ನೆಲೆ ಹಳೆಬೀಡು ಠಾಣೆಯಲ್ಲಿ ಪ್ರಕರಣ ದಾಖಲಿಸಿಕೊಂಡು ತನಿಖೆ ಆರಂಭಿಸಿದ ಸಂದರ್ಭದಲ್ಲಿ ಪ್ರಕರಣದ ಆರೋಪಿಗಳ ಪತ್ತೆಗಾಗಿ ನಮ್ಮ ಹಾಸನ ಜಿಲ್ಲೆಯ ಪೊಲೀಸ್ ಅಧಿಕಾರಿ ಡಾಕ್ಟರ್ ಪ್ರಕಾಶ್ ಗೌಡ, ಹೆಚ್ಚುವರಿ ಆರಕ್ಷಕ ಅಧೀಕ್ಷರಾದ ನಂದಿನಿ ಅರಸೀಕೆರೆ, ಡಿವೈಎಸ್ಪಿ ಸದಾನಂದ ತಿಪ್ಪಣ್ಣನವರ್, ಬೇಲೂರು ಪಿಎಸ್ಐ ಜಗದೀಶ್ ಹಾಗೂ ಹಳೆಬೀಡು ಪಿಎಸ್ಐ ಭರತ್ ಗೌಡ ಮತ್ತು ಸಿಬ್ಬಂದಿಗಳಾದ ಜಮ್ರುದ್ದೀನ್, ದೇವರಾಜ್, ರವೀಶ್, ಭವ್ಯ ಇವರುಗಳನ್ನು ಒಳಗೊಂಡ ತಂಡವನ್ನು ರಚನೆ ಮಾಡಿ ತನಿಖೆಯನ್ನು ಕೈಗೊಳ್ಳಲಾಯಿತು ಎಂದು ತಿಳಿಸಿದರು. ಬಸ್ ನಿಲ್ದಾಣಗಳಲ್ಲಿ ಹೆಂಗಸರನ್ನ, ಒಂಟಿ ಹೆಂಗಸರನ್ನ ಗುರಿಯಾಗಿಸಿಕೊಂಡು ಅವರ ಚೈನನ್ನು ಕಳವು ಮಾಡ್ತಿದ್ದಂಥ 4 ಜನರ ತಂಡವನ್ನು ನಾವು ಬಂಧಿಸಿದ್ವಿ. ಈಗಾಗಲೇ ಈ ಹಿಂದೆ 2 ದಿವಸದ ಹಿಂದೆ ಇಬ್ಬರು ಹೆಂಗಸರು ಇದ್ದರು, ಅವ್ರನ್ನು ಕೂಡ ಗಸ್ತಿಗೆ ಮಾಡಿ ನಾವು ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ವಿ, ರಮಾದೇವಿ ಮತ್ತು ಆಶಾ ಅಂತೇಳಿ. ಆನಂತರ ಆವತ್ತು ಇಬ್ಬರು ತಪ್ಪಿಸ್ಕೊಂಡು ಹೋಗಿದ್ರು, ಆ ಇಬ್ಬರು ಸೋಮೇಶ ಮತ್ತು ಶ್ರೀನಿವಾಸ ಅಂತೇಳಿ ಈಗೇನು ನೋಡಿದ್ದೇವೆ, ಅವರನ್ನು ಈ ದಿವಸ ನಾವು ಗಸ್ತಿಗಿರಿ ಮಾಡಿ ಮತ್ತು ಶ್ರೀನಿವಾಸ ಮತ್ತು ಸೋಮೇಶ ಅಂತೇಳಿ ಅವರನ್ನು ದಸ್ತಗಿರಿ ಮಾಡಿ ಅವರಿಂದ ಹಳೇಬೀಡಿನ ಜಾತ್ರೆಯಲ್ಲಿ ಕಳವು ಮಾಡಿದಂಥ ಒಂದು ಪ್ರಕರಣ, ಅರಸೀಕೆರೆ ಜೇನ್ಕಲ್ಲು ಸಿದ್ದೇಶ್ವರ ಸ್ವಾಮಿ ದೇವಸ್ಥಾನ ಜಾತ್ರೆಯಲ್ಲಿ 2 ಸರಗಳ ಉತ್ತರ ಮಾಡಿದ್ರು, ಆ 2 ಇದು ಮತ್ತು ಸಕಲೇಶ್ವರ ಜಾತ್ರೆಯಲ್ಲಿ ಇತ್ತೀಚೆಗೆ ಕಳವು ಮಾಡಿದಂಥ ಒಂದು ಪ್ರಕರಣ ಹಾಗೂ ಎಕ್ಸ್ಟೆನ್ಷನ್ ಲಿಮಿಟ್ಸ್ನಲ್ಲಿ ಕಳವು ಮಾಡಿದಂಥ ಒಂದು ಪ್ರಕರಣ, ಇಷ್ಟು ಪ್ರಕರಣಗಳು, ಒಟ್ಟು 5 ಪ್ರಕರಣಗಳನ್ನ ನಾವು ಪತ್ತೆ ಮಾಡಿದ್ದೀವಿ. ಸುಮಾರು 120 ಗ್ರಾಮ್ ಚಿನ್ನಾಭರಣವನ್ನು ಆರೋಪಿಗಳಿಂದ ವಶಪಡಿಸಿದ್ದಾರೆ. ಸರ್, ವಾಹನ, ಈ ವಾಹನ ಇನೋವಾ ವಾಹನದಲ್ಲಿ ಅವರು ತಂಡವಾಗಿ ಹೋಗಿ ಕಳ್ಳತನ ಮಾಡ್ತಾಯಿದ್ರು. ಈ ಇನೋವಾ ವಾಹನ ಆರೋಪಿಯ ಹೆಸರಿನಲ್ಲಿದೆ, ಆ ಕಾರಣದಿಂದ ಆರೋಪಿ ಕಳ್ಳತನಕ್ಕೆ ಬಳಸಿದ್ರಿಂದ ಇನೋವಾ ವಾಹನವನ್ನು ವಶಪಡಿಸಿದ್ದಾರೆ. ಸರ್, ಯಾವ ಸರ್? ಇವರು ಮೂಲ ತಮಿಳುನಾಡಿನವರು, ಕೆಲವು ಆ ಬಗ್ಗೆ ಇನ್ನೂ ಅವರು ವಾಸದ ಬಗ್ಗೆ ತನಿಖೆ ಮಾಡ್ತಾಯಿದ್ದಾರೆ. ಸರ್, ಈ ಪ್ರಕರಣ ಸರ್ ಎಲ್ಲಿ ದಾಖಲೆ ಸರ್? ಈಗ ಇದು ಪ್ರಕರಣ ಮೊದಲು ನಮ್ಮ ಹಳೇಬೀಡು ಹುಲಿಕಲ್ ಜಾತ್ರೆಯಲ್ಲಿ ಒಂದು ಒಬ್ಬರು ಹೆಂಗಸರ ಹತ್ರ ಒಂದು ಸರ ಕಳವು ಪ್ರಕರಣ ವರದಿಯಾಗಿತ್ತು, ಅದರ ತನಿಖೆಯಲ್ಲಿ ನಾವಿದ್ದಾಗ ಅದನ್ನು ತನಿಖೆ ಮಾಡಬೇಕಾದ್ರೆ ಈ ಎಲ್ಲ ಪ್ರಕರಣಗಳು ಬೆಳೆದಿರ್ಬೋದು. ಸರಿ, ಮೊದಲು ಆರೋಪಿಗಳು ಸಿಕ್ಕಿದ್ರು ನಮಗೆ ಹಳೇಬೀಡಿನಲ್ಲಿ, ಹಳೇಬೀಡು ಜಾತ್ರೆಯಲ್ಲಿ ಅನುಮಾನಾಸ್ಪದವಾಗಿ ಓಡಾಡ್ತಾ ಇದ್ದಾರೆ ಅಂತೇಳಿ ಸಬ್ ಇನ್ಸ್ಪೆಕ್ಟ್ರು ನಮ್ಮ ಭರತ್ ಗೌಡ್ರವ್ರಿಗೆ ಮಾಹಿತಿ ಬಂದಾಗ ಅವರು ಹೋಗಿದ್ದಾರೆ. ಆ ಸಂದರ್ಭದಲ್ಲಿ ಈ ಇವತ್ತೇನಿದ್ರು ಇಬ್ಬರು ಗಂಡಸರು ಅವರು ಇನ್ನೊಮ್ಮೆ ಕಾರ್ ತೊಗೊಂಡು ಪರಾರಿಯಾಗಿದ್ದಾರೆ. ಕಾರಣ ಕೆಳಗಡೆ ಇದ್ದಂಥ ಪ್ರಿಯಾ ಅಲಿಯಾಸ್ ರಮಾದೇವಿ ಮತ್ತು ಆಶಾ ಅನ್ನುವಂಥವ್ರು ಸೆರೆ ಸಿಕ್ಕಿದ್ದಾರೆ. ಅವ್ರನ್ನ ಜಪ್ತಿ ಮಾಡಿದಾಗ ಅವ್ರ ಹತ್ರ ಒಂದು ಚಿನ್ನದ ಸರ ಕಂಡುಬಂದಿತ್ತು. ಅವ್ರು ಕ್ವಶನ್ ಮಾಡಿದಾಗ ಅವ್ರನ್ನೆಲ್ಲ ಅಪರಾಧ ಮಾಡಿ ಒಪ್ಕೊಂಡಿದ್ರು. ಈಗಾಗಲೇ ಅವ್ರನ್ನ ಅದೇ ದಿವಸ ನಾವು ನ್ಯಾಯಾಲಯಕ್ಕೆ ಒಪ್ಪಿಸಿದ್ವಿ. ಇವತ್ತು ಈ ಇಬ್ಬರನ್ನ ಆರೋಪಿಗಳನ್ನ ತಲೆಮರೆಸ್ಕೊಂಡಿದ್ದಂಥ ಇಬ್ಬರನ್ನ ಕೂಡ ಬಂಧಿಸಿ ಅವರಿಂದ ಕಳವು ಮಾಲನ್ನು ಅಮಾನತು.